ಮೂರ್ ತಿಂಗಳು ಆರ್ ಆರು ತಿಂಗಳು ಬಿಲ್ ಹಾಕಲ್ಲ ರೀ, ಅದ್ರ ಬಡ್ಡಿ ಯಾರು ತುಂಬುತ್ತಾರೆ? ಹೂ ಇಸ್ ಗೋಯಿಂಗ್ ಟು ಪೇ ದ ಇಂಟ್ರೆಸ್ಟ್? ಇವ್ರು ಏನಂತೀರ ನೀವು, ಹೈಯರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತೆ, ಕೊಡುವಷ್ಟು ದುಡ್ಡನ್ನೇ ಅವ್ರು ಪಾವತಿ ಮಾಡಿ ಕಳ್ಸಿರೋದು. ಹಾ, ಇಸ್ ಇಟ್ ಅ ಜೋಕ್? ಖಂಡಿತವಾಗ್ಲೂ ಅಲ್ಲ. ಓಕೆ, ಇವಾಗ ಈ ಒಂದು ವಿಚಾರನ ಪಕ್ಕಕ್ಕಿಡೋ ಹಾಗಿದ್ರೆ ಮತ್ತೆ ಬೇರೆ ಯಾವ ವಿಚಾರದಲ್ಲಿ ಎಡವಿದ್ದಾರೆ ನಿರ್ಮಲಾ ಸೀತಾರಾಮನ್ರವರು ಅಂತ? ನಿರ್ಮಲಾ ಸೀತಾರಾಮನ್ರವರು ಏನಂತೀರ ನೀವು, ಸ್ಲ್ಯಾಬ್ ಏನಂತೀರ ನೀವು, ಇನ್ಕಮ್ ಟ್ಯಾಕ್ಸು, ಅದು ಏನಂತೀರ ನೀವು, ಮೊದಲು 5 ಲಕ್ಷದವರೆಗೂ ಇದನ್ನಿತ್ತು. ಇಲ್ಲ ಇಲ್ಲ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ ಅಂತ ಹೇಳಿ 3 ಲಕ್ಷಕ್ಕೆ ತೊಗೊಂಬಂದವ್ರೆ. 3 ಲಕ್ಷ ರೆವಿನ್ಯೂ ತೆಗಿಯೋರು ಕೂಡ ಇವಾಗ ಟ್ಯಾಕ್ಸ್ ತುಂಬಬೇಕು. ನಿಮ್ಗೇನಾದ್ರು ಟ್ಯಾಕ್ಸ್ ತುಂಬಾರ್ದಪ್ಪ ಅಂತಂದರೆ 3 ಲಕ್ಷದ ಒಳಗಡೆ ಗಳಿಸಿ, ನೀವು ಟ್ಯಾಕ್ಸ್ ಫ್ರೀ ಆಗ್ತೀರಾ? 3 ಲಕ್ಷದ ಒಳಗಡೆ ಗಳಿಸಿ. ಉಳಿಯೋದು ಹೆಂಗೆ? 3 ಲಕ್ಷದಂಗೆ ಇಟ್ಕೊಂಡು ಹೋದರೆ ವರ್ಷಕ್ಕೆ 25,000, ಸಾರಿ ತಿಂಗಳಿಗೆ 25,000 ಪೇಮೆಂಟ್ ಬಿದ್ದಂಗೆ ಆಯ್ತಾವ ಹುಡುಗನಿಗೆ, ಪರ್ಟಿಕ್ಯುಲರ್ ಮನುಷ್ಯನಿಗೆ. ಆ 25,000 ತೊಗೊಳ್ಳೋನು ಕೂಡ ಟ್ಯಾಕ್ಸ್ ತುಂಬಬೇಕು. ಅದೇ ಏನಂತೀರ ನೀವು, ಡೈಮಂಡ್ ಖರೀದಿ ಮಾಡೋನು, ಆಮೇಲೆ ದೊಡ್ಡ ದೊಡ್ಡ ಇವೇನಿರ್ತಾವೆ ಉದ್ಯಮಿಗಳಿಗೆ, ಅವ್ರಿಗೆ ಟ್ಯಾಕ್ಸ್ ಇಲ್ಲ. 3%, 4%, 2% ಟ್ಯಾಕ್ಸ್ ಐತೆ. ಅಂದ್ರೆ ಇದು ಒಂದ್ ರೀತಿ ಬಡವ್ರ ಮೇಲೆ ಭಾರ ಹೆಚ್ಚಾಗ್ತದೆ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಅಶ್ನೀರ್ ಗ್ರೋವರ್ ಅಂತ ಒಬ್ಬ ಒಳ್ಳೆ ಏನಂತೀರ ನೀವು ಇನ್ವೆಸ್ಟರ್, ಒಳ್ಳೆ ಏನಂತೀರ ನೀವು, ಒಳ್ಳೆ ಮನುಷ್ಯ, ಅಂಡ್ ಆಲ್ಸೋ ಬಿಗ್ ಬಿಸ್ನೆಸ್ ಟೈಕೂನ್ ಆಫ್ ಇಂಡಿಯಾ, ಭಾರತ್ ಪೇ ಅಂತ ಒಂದು ಕಂಪ್ನಿದು ಸಿಇಒ ಅವರು ಅಶ್ನೀರ್ ಗ್ರೋವರ್ ಅಂತ. ಸೊ ಆ ಮನುಷ್ಯ ಏನಪ್ಪ ಹೇಳ್ತಾನಂತಂದ್ರೆ, ನಾವು ಭಾರತದಲ್ಲಿ ಟ್ಯಾಕ್ಸೇಷನ್ ಹೆಂಗಪ್ಪ ಅಂತಂದ್ರೆ, ಇಟ್ಸ್ ಲೈಕ್ ಅ ಪನಿಷ್ಮೆಂಟ್. ಹಂಗೆ ಆಗಿದೆ ಇವಾಗ ಪನಿಷ್ಮೆಂಟ್, ಇಟ್ಸ್ ಲೈಕ್ ಅ ಪನಿಷ್ಮೆಂಟ್. ಅಂದ್ರೆ ಅವ್ರು ಇನ್ನೊಂದೇನು ಹೇಳ್ತಾರಪ್ಪ ಅಂತಂತಂದ್ರೆ, ವರ್ಷಕ್ಕೆ 4 ತಿಂಗಳು ನಾವು ಯಾರಿಗೆ ದುಡಿತೀವಿ? ಸರ್ಕಾರದ ದುಡಿತೀವಿ. ಅಂದ್ರೆ ಇದರಲ್ಲಿ ಮತ್ತೆ ಅವ್ರು ಹೇಳ್ತಾರೆ ಬಿಸ್ನೆಸ್ ಮ್ಯಾನ್ ಜಾಣ ಅಂತ. ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ, ಅವ್ರು ಹೇಳ್ತಾರೆ ಅವ್ರ ಸ್ಲಾಗಲ್ಲಿ, ಬಿಸ್ನೆಸ್ ಮ್ಯಾನ್ ಓದು ಶಾಣೆ, ಓದು ನಿಗಲ್ದೆ ಈಗ ಟ್ಯಾಕ್ಸ್ ನೈ ಪೇ, ಈಗ ಪೇಕರ್ ಈಗ. ಆದರೆ ಟ್ಯಾಕ್ಸ್ ಅವರು ಕೊಡಲ್ಲ, ಟ್ಯಾಕ್ಸ್ ಕೊಡದೆ ಆರು ಹೋಗ್ಬಿಡ್ತಾರೆ. ಬಟ್ ಎಂಪ್ಲಾಯೀಸ್, ನಿಮ್ಮ ಫಾರಿನ್ ನಂಬರ್ 16 ಕೊಡ್ತಾರೆ, ಹೋಗಪ್ಪ ನಿಂದು TDS ಕಟ್ ಆಗೈತೆ, ಹೋಗಿ ಸರ್ಕಾರದಿಂದ ನಿನ್ಗೇನು ರೀಫಂಡ್ ಸಿಗ್ಬೇಕಾ ನೋಡಿ ಅಂತ. ಆಮೇಲೆ ಮತ್ತೆ ಇನ್ನೊಂದೇನು ಹೇಳ್ತಾರೆ ಗೊತ್ತಾ ಅವರು, ಅದು ಅಷ್ಟು. ಇವಾಗ ನೀವು ಜಾಬ್ ಬಿಟ್ಟಿದ್ದೀರಾ, ಈಗ ಫಾರ್ ಎಕ್ಸಾಂಪಲ್ ನೀವು ಜಾಬ್ ಬಿಟ್ಟಿದ್ದೀರಾ, ನೀವು ಜಾಬ್ ಬಿಟ್ಟಾದ ತಕ್ಷಣ ನಿಮಗೆ ನಾವು ಫಾರಿನ್ ನಂಬರ್ 16 ಕೊಡ್ತೀವಿ ಕಂಪ್ನಿ ವತಿಯಿಂದ, ಹೋಗಮ್ಮ ಹೋಗಿ ಏನು ತಗೊಂತೀಯ ತಗೋ ಅಂತ ನಾವು ನಿಮಗೆ ಕೊಡ್ತೀವಿ. ಆಮೇಲೆ ನೀವು ಅದನ್ನು ಹೋಗಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಜಾಬ್ ಬೇಕು, ಆ ಅಮೌಂಟ್ಗೋಸ್ಕರ ನಿಮಗೆ ಕೂರೋಕ್ಕಾಗಲ್ಲ. ನೀವು ಬೇರೆ ಕಡೆ ಜಾಬ್ ಇದನ್ನು ಫೆಚ್ ಮಾಡಿದಾಗ ನೀವು ಇದನ್ನು ಫಾರ್ಮ್ ಸೆಟ್ ಮಾಡಿರ್ತೀರ, ಇನ್ನೊಂದು ಕಂಪ್ನಿಗೆ ಹೋದಾಗ ಅಲ್ಲಿ ನಿಮ್ಮ PF ಅಕೌಂಟ್ ಆಗುತ್ತೆ. ಅಂದರೆ ಇದನ್ನು ಸಬ್ಮಿಟ್ ಮಾಡಿರ್ತೀರಲ್ಲ, ಸೊ ಎರಡೆರಡು ಬಂತು, ಮೊದಲೇದೇನಾಯಿತು. ಸೊ ಎನ್ಕ್ವೈರಿ ಮಾಡೋ ಅಷ್ಟರಲ್ಲೇ ನಿಮ್ದು ಅಮೌಂಟ್ ನೀವು ತಗೋಬೇಕನ್ನೋ ಒಂದು ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಅಲ್ಲ, ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಾರಂದ್ರೆ ಅಶ್ನೀರ್ ಗ್ರೋವರು, ಅದಕ್ಕೆ ಕೇಳ್ತಾ ಕೂತ್ರೆ ಹಾಂ ಕರೆಕ್ಟ್ ಐತೇನೋ ಈ ಮನುಷ್ಯ ಹೇಳೋದು. ಆಮೇಲೆ ಹೇಳ್ತಾನೆ ಇದ್ರ ಮೇಲೆ GST ತುಂಬಬೇಕು 18%.